ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ವಿರುದ್ಧ ಮುಗಿಬಿದ್ದ ಷೇರುದಾರರು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸೊಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು ಘಟನೆ ನಡೆದಿದೆ. ಸಂಘದ ಕಚೇರಿ ಆವರಣದಲ್ಲಿ ಶನಿವಾರ ಬೆಳಿಗ್ಗೆ 11ಕ್ಕೆ ಸಂಘದ ಅಧ್ಯಕ್ಷ ಎಕೆ ಚೌಡಪ್ಪ ಅಧ್ಯಕ್ಷತೆಯಲ್ಲಿ ವಾರ್ಷಿಕ ಮಹಾಸಭೆ ನಡೆಯಿತು. ಬಾಂಡ್ ನೀಡುವವರೆಗೂ ವಾರ್ಷಿಕ ಮಹಾಸಭೆ ನಡೆಸದಂತೆ ಷೇರುದಾರರು ಪಟ್ಟು ಹಿಡಿದರು. ಹೌದು, ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ರೈತರಿಗೆ ಸಾಲ ನೀಡುವ ವಿಚಾರದಲ್ಲಿ ಸಿಇಒ ಡಿಎಚ್ ಜಗದೀಶ್ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿ ನೀಡಬೇಕು, ಇಲ್ಲದಿದ್ರೆ ತನಿಖೆ ನಡೆಸಿ ಸತ್ಯಾಂಶವನ್ನು ಹೊರಗೆ ತೆಗಿಬೇಕು ಅಂತ ಷೇರುದಾರರು ಒತ್ತಾಯಿಸಿದ್ರು. ಇನ್ನು ಹಿಂದಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು ಸಂಘದ ಸಿಇಒ ಡಿಎಚ್ ಜಗದೀಶ್ ಸಭೆಯಲ್ಲಿ ಮಂಡಿಸುತ್ತಿದ್ದಂತೆ ಮೊದಲು ಎಷ್ಟು ಜನ ಷೇರುದಾರರಿದ್ದಾರೆ, ಸಾಲ ಎಷ್ಟು ಮಂಜೂರಾಗಿದೆ, ಬಾಂಡ್ಗಾಗಿ 10,000 ರೂಪಾಯಿಗಳನ್ನು ಪಡೆದಿರುವ ತಾವುಗಳು ಏಕೆ ಬಾಂಡ್ಗಳನ್ನು ವಿತರಣೆ ಮಾಡಿಲ್ಲ ಅಂತ ಪ್ರಶ್ನಿಸಿದ್ರು. ಸಂಘದಲ್ಲಿ 1,090 ಷೇರುದಾರರಿದ್ದು ಅದರಲ್ಲಿ 819 ಮಂದಿ ಸಾಲ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ. ಸಾಲ ಪಡೆದವರಿಂದ ಬಾಂಡ್ ಸೇರಿದಂತೆ ವಿವಿಧ ಕಾರಣಗಳ ನೆಪವೊಡ್ಡಿ 1,000 ರೂಪಾಯಿಗಳನ್ನು ಕಡಿತ ಮಾಡ್ತಾರೆ. ಹಾಗಾದರೆ ಕೋಟ್ಯಾಂತರ ರೂಪಾಯಿಗಳು ಏನಾಗಿದೆ? ರೈತರಿಗೆ ಬಾಂಡ್ ವಿತರಣೆ ಮಾಡಿಲ್ಲ, ಸಣ್ಣವರಿಂದ ದೊಡ್ಡ ಅಧಿಕಾರಿಗಳವರೆಗೂ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಮಾರಪ್ಪ ಮಲ್ಲೇಶ್ ಆರೋಪಿಸಿದ್ರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿಎಚ್ ಜಗದೀಶ್ ಮಾತನಾಡಿ, ವಾರ್ಷಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು, ಆದರೆ ಷೇರುದಾರರು ಬಾಂಡ್ ನೀಡುವವರೆಗೂ ಸಭೆಯನ್ನು ನಡೆಸುವಂತಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ದರಿಂದ ಆಡಳಿತ ಮಂಡಳಿಯ ಸಭೆಯನ್ನು ಕರೆದು ಮುಂದಿನ ವಾರ್ಷಿಕ ಸಭೆಯ ದಿನವನ್ನು ತಿಳಿಸಲಾಗುವುದು ಅಂತ ತಿಳಿಸಿದ್ದಾರೆ. ರಸೀದಿ ಕೊಟ್ಟಿದ್ದೀನಿ ಅಲ್ಲೋ ಮರೇ ಬಾಂಡ್ ಆಳೆಗ ಕೊಟ್ಟು ಅಲ್ಲಿ 10,000 ಮ್ಯಾಗ 4,000 5,000 8,000 ಮುಗಿದಿಲ್ಲ ಒಬ್ಬರಿಗೆ ಕೊಟ್ಟಿದ್ದೀನಿ 890 ಕೊಟ್ಟಿದ್ದೀನಿ ಜನರಲ್ ಮೀಟಿಂಗ್ ಮಾರ್ಚಿಂದ ಪಡ್ಕೊಂಡು ಗೊಬ್ಬರ ಹಾಕ್ತಾರ ಮೇಲೆ ಅವನೆಲ್ಲ ಬಿಲ್ ಯಾವನಿಗೆ ಸರ್ ನೋಡ್ಸಿದ್ ಬಾಳ ಹೆಂಗೈತೆ ನೋಡ್ ಸರ್, 18,000 ಅಮಾಯಕ ಆದ್ರ ಏನು ಗೊತ್ತಿದಾರ್ಗೆ ಯಾರು 18,000 ಅಂತ ಸೆಕ್ರೆಟರಿ ಇದ್ದೀರಿ ಸರ್, ಸಿಇಒ ಸಖ್ಯ ಪಿ ಎಫ್ ಪ್ಯಾಕ್ಸ್ನಲ್ಲಿ ಮತ್ತು ಸದಸ್ಯರ ಒಪ್ಪಿಗೆ ಮೇರೆಗೆ ಬಾಂಡ್ ಇದು ವಿತರಣೆ ಮಾಡಿ ಇದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು ಆಡಳಿತ ಮಂಡಳಿಯಲ್ಲಿ ಇನ್ನೊಮ್ಮತ್ತು ಮೀಟಿಂಗ್ ಕರೆದು ಅದನ್ನು ಮತ್ತೆ ಮುಂದಿನ ದಿನಾಂಕ ನಿಗದಿಪಡಿಸಿ ಮಾಡಿರಿ. ಅರ್ಜೆಂಟ್ ಬಾಂಡಿಂದ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್, ಸಾಲದ್ದೇನು ಸಮಸ್ಯೆ ಇದೆ? ಸಾಲದ್ದೇನಂತ ಸಮಸ್ಯೆ ಏನಿಲ್ಲ ಸರ್, ಸಾಲದ ಸಮಸ್ಯೆ ಏನಿರಲ್ಲ, ಬಾಂಡ್ ಏನು ವಿತರಣೆ ಅರ್ಜೆಂಟ್ ಅಲ್ಲ. ನೀವು ಕೊಡ್ಬೇಕಾದ್ರೆ ಸಾಲ 6 ತಿಂಗಳಿಗೆ ಒಂದ್ಸರಿ, ಈಗಾಗಿ ಸಾಲ ಹಿಂಗೆ 6 ತಿಂಗಳು ಕೊಡ್ತೀರಿ? ಇಲ್ಲ ಇಲ್ಲ ಸರ್, ಮಾರ್ಚ್ಗೆ ಫೆಬ್ರವರಿ ಮಾರ್ಚ್ ಸಾಲ ಕೊಟ್ಟದ್ದು ಶೇರ್ ಅಮೌಂಟ್ ಅಂತ ಹಾಕೊಂಡಿರ್ತಾರೆ. ಏಪ್ರಿಲ್ ಮೇಗೆ ಅವ್ರು ಸಾಲ ವಿತರಣೆ ಮಾಡ್ತಿರ್ತಾರೆ. ಏಪ್ರಿಲ್ ಮೇಗೆ ಸಾಲ ವಿತರಣೆ ಮಾಡೋದ್ರಿಂದ ಒಂದು 3 ತಿಂಗಳು 4 ತಿಂಗಳು ಲೇಟ್ ಆಗ್ತದೆ ಅವಾಗ. ಅಲ್ಲ ಸರ್, ಶೇರ್ ಅಮೌಂಟ್ ಅಂತ ಮಾರ್ಚ್ ಎಂಡ್ಗೆ ಟಾರ್ಗೆಟ್ ಸಾಲದ ಬೇರೆ ಅಮೌಂಟ್ ಇಲ್ಲ, ಹಂಗ ವಿಳಂಬ ಏನು ಯಾವ ಆಗಿರಲ್ಲ ಸರ್, ಏನೋ ಅನಿವಾರ್ಯ ಅವರೇ ಇದು ಪಾಸ್ಬುಕ್ಕಿಗೆ ಎಂಟ್ರಿ ಮಾಡ್ಕೊಳ್ಳೋದು ವಿಳಂಬ ಆಗಿರ್ಬೋದು ಸರ್. ಹೌದಲ್ಲ, ಪಾಸ್ಬುಕ್ಕಿಗೆ ಎಂಟ್ರಿ ಆಗೋದು ವಿಳಂಬ ಆಗಿರ್ಬೋದು ಪಾಸ್ಬುಕ್. ಲೋಕೇಶ್ ಎಂ, ಎನ್ ಕೆ ಎಸ್ ಟಿವಿ 4, ಜಗಳೂರು.